PDF ಕನ್ನಡ ಅಥವಾ ಇಂಗ್ಲಿಷ್ ಪಠ್ಯಪುಸ್ತಕವನ್ನು ಡೌನ್ಲೋಡ್ ಮಾಡುವುದು ಹೇಗೆಂದು ತಿಳಿಯೋಣ. ನೀವು ಗೂಗಲ್ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿ. ಓಪನ್ ಮಾಡಿ PDF ಪುಸ್ತಕ ಆಗಿ ಸರ್ಚ್ ಮಾಡಬೇಕು. ಈ ಉದಾಹರಣೆಗಾಗಿ 10th ಇಂಗ್ಲಿಷ್ ಮೀಡಿಯಂ ಟೆಕ್ಸ್ಟ್ ಬುಕ್ PDF ಎಂದು ಸರ್ಚ್ ಮಾಡೋಣ. ಇವಾಗ ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗ್ತವೆ. ಅದರಲ್ಲಿ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಎಂಬ ವೆಬ್ಸೈಟನ್ನು ಓಪನ್ ಮಾಡ್ಕೋಣ. ಅವಾಗ ಈ ರೀತಿಯಾಗಿ ಓಪನ್ ಆಗುತ್ತೆ. ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ರಿಜಿಸ್ಟರ್ಡ್ ಬೆಂಗಳೂರು ಗೌರ್ಮೆಂಟ್ ಆಫ್ ಕರ್ನಾಟಕ. ಇಲ್ಲಿ ಟೆಕ್ಸ್ಟ್ ಬುಕ್ಸ್ ಅಂತಿದೆ. ಇದರಲ್ಲಿ ಚೂಸ್ ಕ್ಲಾಸಸ್ ಅಥವಾ ತರಗತಿ, ನಾವು ಯಾವ ತರಗತಿಯ ಪಠ್ಯಪುಸ್ತಕ ಬೇಕೋ ಅದನ್ನು ಗುರುತು ಮಾಡ್ಕೋಬೇಕು. ಇಲ್ಲಿ ಫಸ್ಟ್ ಒಂದನೇ ತರಗತಿಯಿಂದ 10ನೇ ತರಗತಿವರೆಗಿದೆ. ಇದರಲ್ಲಿ ನೀವು ಬೇಕಾದ ಯಾವುದೇ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಚೂಸ್ ಮೀಡಿಯಮ್ ಅಂದರೆ ಮಾಧ್ಯಮ, ಕನ್ನಡ ಮಾಧ್ಯಮ ಬೇಕು, ಇಂಗ್ಲೀಷ್ ಮಾಧ್ಯಮ ಬೇಕು, ಅದನ್ನು ಸಿಲೆಕ್ಷನ್ ಮಾಡ್ಕೋಬೇಕು. ಅದೇ ರೀತಿ ಇಲ್ಲಿ ಚೂಸ್ ಸಬ್ಜೆಕ್ಟ್ ಅಂದರೆ ಪಠ್ಯಪುಸ್ತಕದ ವಿಷಯ ಯಾವುದು, ಗಣಿತ, ಇಂಗ್ಲೀಷೋ, ಹಿಂದಿಯೋ, ಹೀಗೆ. ಈಗ ಉದಾಹರಣೆಗಾಗಿ ಇಲ್ಲಿ 5ನೇ ತರಗತಿಯ ಪಠ್ಯಪುಸ್ತಕವನ್ನು ಕನ್ನಡ ಮಾಧ್ಯಮದ 5ನೇ ತರಗತಿಯ ಪಠ್ಯಪುಸ್ತಕವನ್ನು ಡೌನ್ಲೋಡ್ ಮಾಡಿಕೊಂಡು ನೋಡೋಣ. ಇಲ್ಲಿ ನಾನು 5ನೇ ತರಗತಿನ ಸೆಲೆಕ್ಟ್ ಮಾಡ್ಕೋತೀನಿ. ಅದೇ ರೀತಿ ಮಾಧ್ಯಮವನ್ನು ಕನ್ನಡ ಮಾಧ್ಯಮ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಆಮೇಲೆ ಯಾವ ವಿಷಯ ಬೇಕೋ ಅದು, ಇಲ್ಲಿ ಗಣಿತ ಭಾಗ 1 ಸೆಲೆಕ್ಟ್ ಮಾಡ್ತೇನೆ. ಹೀಗೆ ಮಾಡಿದಾಗ ನಿಮಗೆ ಫುಲ್ ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಮಾಡ್ಕೋಬೇಕಾ ಅಂತ ಕೇಳುತ್ತೆ. ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ IDMದಲ್ಲಿ ಇಂಟರ್ನೆಟ್ ಡೌನ್ಲೋಡ್ ಮ್ಯಾನೇಜರ್ದಲ್ಲಿ ಈ ರೀತಿ ಬರುತ್ತೆ. ಎಷ್ಟು 6.7.33 MB ಸೈಜ್ ಇದೆ ಇದು ಪುಸ್ತಕ. ಈಗ ಸ್ಟಾರ್ಟ್ ಡೌನ್ಲೋಡ್ಗೆ ಕ್ಲಿಕ್ ಮಾಡಿದಾಗ ಈ ರೀತಿ ಡೌನ್ಲೋಡ್ ಪ್ರಾರಂಭ ಆಗುತ್ತೆ. ಕ್ಲೋಸ್. ಈಗ ನೋಡಿ, PDF ಪುಸ್ತಕ ಡೌನ್ಲೋಡ್ ಆಗಿದೆ. ಈಗ ಓಪನ್ ಮಾಡಿಕೊಂಡು ನೋಡ್ತೀನಿ. ಈ ರೀತಿ 5ನೇ ತರಗತಿಯ ಗಣಿತ ಭಾಗ 1 ಬಂದಿದೆ. ಇದು PCಯಲ್ಲಿ ಯಾವುದಾದ್ರು ಒಂದು ಬ್ರೌಸರ್ದಲ್ಲಿ ಓಪನ್ ಆಗುತ್ತೆ. ಈ ಥರ ಕಾಣಿಸ್ತದೆ. ಈಗ ನೋಡ್ರಿ, ಬರೆಯಿಡಿ ಅಧ್ಯಾಯ 1 5 ಅಂಕಿಯ ಸಂಖ್ಯೆಗಳು, ಪೂರ್ಣ ಪುಸ್ತಕ ಡೌನ್ಲೋಡ್ ಆಗುತ್ತೆ. ನೀವು ಹೀಗೆ ನಿಮಗೆ ಬೇಕಾದ ವಿಷಯಗಳನ್ನು ಬೇಕಾದ ಮಾಧ್ಯಮದಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು.